ಅಬ್ರಹಾಂ ಅಪರ ವಾದ ಮಾಡಿದಂತ ರಂಗನಾಥ್ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತಿನ ಕೋರ್ಟ್ನ ಆದೇಶದ ಬಗ್ಗೆ ಏನು ಹೇಳ್ತೀರಿ ಸರ್? ಏನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಕೋರ್ಟ್? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಮಾನ್ಯ ನ್ಯಾಯಪೀಠ ವಜಾ ಮಾಡಿದೆ, ರಿಟ್ ಅರ್ಜಿಯನ್ನು ವಜಾ ಮಾಡಿದೆ. ಅಂದರೆ ವಿಚಾರಣೆ ವೇಳೆಯಲ್ಲಿ ನಾವು ಗಮನಿಸಿದ್ದು, ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೆ ಸರಿ ಇಲ್ಲ, ಅಥವಾ ಸಂಪುಟದ ತೀರ್ಮಾನವನ್ನು ಕೂಡ ತಿರಸ್ಕರಿಸಿ ಸರಿ ಇಲ್ಲ, ಈ ರೀತಿ ವಾದಗಳು ಬಂದಿತ್ತು. ಇದನ್ನು ಕೋರ್ಟ್ ಯಾವ ರೀತಿಯಲ್ಲಿ ತಪ್ಪು ಅಂತ ಹೇಳ್ತದೆ, ಆ ರೀತಿ ಮಾಡೋದು ಸರಿ ಇದೆ ರಾಜ್ಯಪಾಲರು ಅಂತೇಳಿ? ನೋಡಿ, ಈಗ ಈ ಒಂದು ಆದೇಶದ ಆಪರೇಟಿವ್ ಪೋರ್ಷನ್ ಅಂತ ಏನು ಕರಿತೀವಿ ನಾವು, ಅದರ ಒಂದು ನ್ಯಾಯಾಧೀಶರು ಅವರು ಏನು ಓದಿರ್ತಾರೆ ನ್ಯಾಯಾಲಯದಲ್ಲಿ, ಅದನ್ನು ಅದರ ಆ ನಿಟ್ಟಿನಲ್ಲಿ ನೋಡೋದಾದರೆ, ಯಾಕೆಂದರೆ ಇನ್ನೂ ಆ ನಿಟ್ಟಿನಲ್ಲಿ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ಕೇಸಿನ ಈ ಒಂದು ಫಿರ್ಯಾದಿನ ಅಂಶಗಳು ಏನು ಕಂಡುಬರ್ತಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಿಯೇ ತೀರಬೇಕು ಅನ್ನೋದು ಮಾನ್ಯ ನ್ಯಾಯಾಧೀಶರ ಒಂದು ಅಭಿಪ್ರಾಯ ಆಗಿರ್ತದೆ. ಒಂದು ಎರಡನೇದಾಗಿ, ನಾವೇನು ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕಲಂ 17(a) ಅಡಿಯಲ್ಲಿ ನಾವೇನು ಗೌರವಾನ್ವಿತ ರಾಜ್ಯಪಾಲರ ಒಂದು ಅನುಮೋದನೆಯನ್ನು ಕೋರಿದ್ವಿ, ಆ ಅನುಮೋದನೆಯನ್ನು ಯಾವುದೇ ಕಾನೂನು ಆ ಅನುಮೋದನೆ ಬಹಳ ಕಾನೂನಾತ್ಮಕವಾಗಿದೆ, ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಸೆಟ್ ಅಸೈಡ್ ಮಾಡೋದು ಸಾಧ್ಯ ಇಲ್ಲ, ಅದನ್ನು ಅಪೀಲ್ ಮಾಡಿ ನ್ಯಾಯಪೀಠ ಆದೇಶ ಮಾಡಿದೆ ಸರ್. ಯಾಕಂದರೆ ತನಿಖೆ ವೇಳೆಯಲ್ಲಿ CM ಪಾತ್ರ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿ ಅಂತ ಜಡ್ಜೆ ಪ್ರಶ್ನೆಯನ್ನು ಮಾಡಿದ್ರು, 2-3 ಸಾರಿ ಅಂದರೆ ವಿಚಾರಣೆ ಮಾಡ್ತಾರೋ ಇದನ್ನೇ ಕೇಳ್ತಾ ಇದ್ದರು. ನೋಡಿ, CM ಅವರ ಪಾತ್ರ ಅಂದರೆ ನಾವು ಈ ಅರ್ಜಿದಾರರ ಪಾತ್ರ ಏನಿದೆ ಅಂತ ನಾವು ಬಿಡಿಸಿಟ್ಟಿದ್ವಿ ನ್ಯಾಯಪೀಠದ ಮುಂದೆ. ನೋಡಿ, ಈಗ ಇಮಿಡಿಯೇಟ್ ಫ್ಯಾಮಿಲಿ ಅವರ ವಂಶಾವಳಿಯಲ್ಲಿ ಇದು ನಡೆದಿರೋದ್ರಿಂದ ಹಾಗಾಗಿ ನನ್ನ ಪಾತ್ರ ಇಲ್ಲ ಅಂತ ಕೈ ತೊಳ್ಕೊಳ್ಳಿಕ್ ಬರಲ್ಲ, ಆ ಅಂಶವನ್ನು ಆ ಒಂದು ವಾದವನ್ನು ನ್ಯಾಯಪೀಠ ಇವತ್ತು ಎತ್ತಿಡ್ದಿದೆ. ಈಗ ಅವರು ದ್ವಿಸದಸ್ಯ ಪೀಠಕ್ಕಂತೂ ಅರ್ಜಿ ಹಾಕೇ ಹಾಕ್ತಾರೆ, ಸೊ ನಿಮ್ಮ ಮುಂದಿನ ಹೋರಾಟ ಅಲ್ಲ, ಇದೇ ರೀತಿ ಇರ್ತದೆ. ನೋಡಿ, ಇದೇ ಅಂಶಗಳನ್ನು ನಾವು ಮುಂದಿಟ್ಕೊಂಡು ನಾವು ಅವರು ಯಾವುದೇ ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಅದೇ ರೀತಿ ನಮ್ಮ ಹೋರಾಟ ನಮ್ಗೆ ಇದ್ದೇ ಇರ್ತದೆ, ಕಾನೂನು ಹೋರಾಟ ಇದ್ದೇ ಇರುತ್ತಲ್ವಾ. ಎಸ್, ಇದು ರಂಗನಾಥ್ ರೆಡ್ಡಿ ಅವರು ಹೇಳುವಂಥ ಮಾತು. ಇವತ್ತು ಹೋರಾಟವನ್ನು ಮಾಡಿ, ಕಾನೂನು ಹೋರಾಟವನ್ನು ಮಾಡಿ ಮೊದಲ ಹಂತದಲ್ಲಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಮುಂದೆ ಅವರು ದ್ವಿಸದಸ್ಯ ಪೀಠಕ್ಕೆ ಹೋಗ್ಬೋದು, CM ಕಡೆಯವರು ಹೋಗ್ಬೋದು. ಆದರೆ ಸದ್ಯಕ್ಕಂತೂ ಕೋರ್ಟ್, ಹೈಕೋರ್ಟ್ ಇವರ ಪರವಾಗಿ ವಾದವನ್ನು ನೀವು ಮಾಡಿದಂಥ ನಂತರದಲ್ಲಿ ಇವರ ಪರವಾಗಿ ಆದೇಶವನ್ನು ನೀಡಿದೆ, CMಗೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ. ಮುಂದೆ ಅವರು ಯಾವುದೇ ರೀತಿಯ ಕಾನೂನು ಹೋರಾಟ ಮಾಡಿದರೂ ಸಹಿತ, ದ್ವಿಸದಸ್ಯ ಪೀಠಕ್ಕೆ ಅವರು ಅರ್ಜಿ ಹಾಕಿದರು, ಮೇಲ್ಮನವಿ ಹಾಕಿದರೂ ಸಹಿತ ಇದೇ ರೀತಿ ನಮ್ಮ ವಾದವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.